ಹಾಯ್ ಎವ್ರಿವನ್, ಎಲ್ಲ SSLC ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಸಾಕಷ್ಟು ವಿದ್ಯಾರ್ಥಿಗಳು SSLC ಫಲಿತಾಂಶದ ಬಗ್ಗೆ ಸಾಕಷ್ಟು ಗೊಂದಲ ಶುರುವಾಗ್ತಾಯಿದೆ, ನಾಳೆ ರಿಸಲ್ಟ್ ಅಂತ ಕೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ. ಇಲ್ಲಿ May 4 ಫಲಿತಾಂಶ ಪ್ರಕಟವಾಗ್ತಾಯಿದೆ ಅಂತೇಳಿ ಸಾಕಷ್ಟು ಮಾಹಿತಿಗಳು ಕೂಡ ಸಾಕಷ್ಟು ಸೋಷಿಯಲ್ ಮೀಡ್ಯಾದಲ್ಲಿ ವೈರಲ್ ಆಗ್ತಾಯಿದೆ. ಇದು ಯಾವುದೇ ರೀತಿ ಅಫಿಷಿಯಲ್ ಮಾಹಿತಿ ಆಗಿರೋದಿಲ್ಲ. ಯಾವುದೇ ರೀತಿ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಯಾವುದೇ ರೀತಿ ಇನ್ನೂ ಕೂಡ ಅಧಿಕೃತ ಮಾಹಿತಿಯನ್ನು ಕೂಡ ಕೊಟ್ಟಿಲ್ಲ. ಯಾವ ದಿನದಂದು ಫಲಿತಾಂಶ ಪ್ರಕಟವಾಗುತ್ತೆ ಅಂತ, May 4 ಪ್ರಕಟವಾಗುತ್ತೆ ಅಂತ ಬರ್ತಾ ಇದೆ. ಅದು ಕಂಪ್ಲೀಟ್ಲಿ ಫೇಕ್ ಸುದ್ದಿ ಅಂತ ಹೇಳೋಕೆ ಇಷ್ಟಪಡ್ತೀನಿ. ನಂತರ ನೋಡೋದಾದರೆ ಯಾವ ದಿನದಂದು ಫಲಿತಾಂಶ ಪ್ರಕಟವಾಗುತ್ತೆ, ದಿನಾಂಕ ಕನ್ಫರ್ಮ್ ಆಯಿತಾ ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ವಿದ್ಯಾರ್ಥಿಗಳಿಗೆ ಶೀಘ್ರದಲ್ಲೇ ನಿಮಗೆ ರಿಸಲ್ಟನ್ನು ಕೂಡ ಪ್ರಕಟಣೆ ಮಾಡ್ತೀವಿ ಅಂತ ಮಾಹಿತಿ ಬಂದಿತ್ತು. ಅದೇ ರೀತಿ ಬೋರ್ಡ್ ಅವರು ಕೂಡ ನಿಮಗೊಂದು ಶೀಘ್ರದಲ್ಲೇ ನೋಟಿಫೈನ ಮಾಡ್ತೀವಿ ಅಂತ ಹೇಳಿದರು. ಬಟ್ ಯಾವುದೇ ರೀತಿ ಇನ್ನೂ ಕೂಡ ನೋಟಿಫೈನ ಮಾಡಿಲ್ಲ. ಬಹುಶಃ ಎಲೆಕ್ಷನ್ ಇರೋ ಕಾರಣ ಡಿಲೇ ಆಗ್ತಾ ಇರುವ ಸಾಧ್ಯತೆ ಇದೆ. ನಿಮಗೆ ಪ್ರಾಬಬಲಿ ಇನ್ನೂ ಕೂಡ ಡೇಟ್ ಫಿಕ್ಸ್ ಆಗಿಲ್ಲ. ನಿಮಗೆ ಬಿಫೋರ್ ಎಲೆಕ್ಷನ್ ಆಫ್ಟರ್ ಎಲೆಕ್ಷನ್ ಅಂತ ಇನ್ನೂ ಕೂಡ ಯಾವುದೇ ಮಾಹಿತಿ ಬಂದಿಲ್ಲ. ಪ್ರಾಬಬಲಿ ಆಫ್ಟರ್ ಎಲೆಕ್ಷನ್ ನಿಮಗೆ ಫಲಿತಾಂಶ ಪ್ರಕಟ ಆಗೋ ಸಾಧ್ಯತೆ ಇದೆ ಅಂತ ಬರ್ತಾ ಇದೆ. ಕೆಲವೊಂದು ಕಡೆ May 19 ಅಂತಾರೆ, ಕೆಲವೊಂದು ಕಡೆ May 15 ಅಂತಾರೆ. ಯಾವುದೇ ರೀತಿ ಇನ್ನೂ ಕೂಡ ಕನ್ಫರ್ಮೇಷನ್ ಆಗೋದಿಲ್ಲ. ಪ್ರಾಬಬಲಿ ಈ ವೀಕಲ್ಲಿ ಆರಾಮಾಗಿ ನಿಮಗೆ ಒಂದು ಮಾಹಿತಿ ಕೂಡ ಗೊತ್ತಾಗುತ್ತೆ ಯಾವ ದಿನದಂದು ನಿಮ್ಮ ಫಲಿತಾಂಶ ಪ್ರಕಟವಾಗುತ್ತೆ ಅಂತ. ವಿದ್ಯಾರ್ಥಿಗಳು ತಲೆ ಕೆಡಿಸ್ಕೊಳ್ಳೋಕ್ಕಾಗಲ್ಲ, ನಿಮಗೆ ಡೇ ಟು ಡೇ ಅಪ್ಡೇಟ್ಸ್ಗಳು ಚಾನಲಲ್ಲಿ ಬರ್ತಾ ಹೋಗ್ತದೆ. ನೀವು ನಮ್ಮ ಚಾನಲನ್ನು ಜಸ್ಟ್ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಸಾಕು, ನಾವು ನಿಮಗೆ ಡೇ ಟು ಡೇಟ್ ಅಪ್ಡೇಟ್ಗಳನ್ನು ಕೊಡ್ತೀವಿ ರಿಸಲ್ಟ್ ಬಗ್ಗೆ, ಮುಂದಿನ ಕೋರ್ಸಸ್ ಬಗ್ಗೆ. ಇದು ಇವತ್ತಿನ ವಿಡಿಯೋ ಎಲ್ಲ ವಿದ್ಯಾರ್ಥಿಗಳಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್